ಪಾಪುತ್ಕೊಳ ತುಂಬಿಟೈತೆ. ಪಾಪುತ್ಕೊಳ ತುಂಬುದನ್ನ ನಾನೇನು ಮಾಡಕ, ಸಿದ್ದರಾಮಯ್ಯ ಪಾಪುತ್ಕೊಳ ತುಂಬಿಟೈತೆ. ವರ್ಣಾದಲ್ಲಿ ನಿಂತ್ಕೋಬಹುದು ಪುತ್ರ ವ್ಯಾಮೋಹ. ವರ್ತೂರ್ ಪ್ರಕಾಶ್ ಗೆದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಏನಾಗ್ಬೋದು, ನನ್ನ ಕತೆ ಏನಾಗುತ್ತೆ ಅಂತೇಳಿ ಮುಂದಾಲೋಚನೆ ನಿಂದು ಎಲ್ಲ ಆಲೋಚನೆಗಳಿಗೂ ಕೂಡ ಭಗವಂತ ಅವನೇ. ಯಾರೆಲ್ಲ ಮುಗಿಸಿದ್ದೆ ಅವರೆಲ್ಲ ಪಾಪ ರೆಡಿ ಆಗವ್ರೆ. ಕೋಲಾರ ಕಡೆ ದಿಕ್ ಮಾಡಿ ಈ ಒಂದು ಹಗರಣಗಳಲ್ಲಿ ಬಹಳಷ್ಟು ಮಾಹಿತಿ ತಕೊಂಡು ಬಂದಿದ್ದೀನಿ. ಅದರಲ್ಲಿ ಕ್ಲೈಮ್ಡ್ ಮೂರ್ತಿಗಳು ಕೈ 20 ಕೋಟಿ ರೂಪಾಯಿ, ಮುಳುಬಾಗಲು ಶಾಖೆಯಲ್ಲಿ ವಿತರಿಸಿರುವ ಐನೋದ್ಯಮ ಪಶುಸಂಗೋಪನೆ ದುಡಿಯುವ ಬಂಡವಾಳ ಸಾಲ ವಸೂಲಾತಿ ಬಗ್ಗೆ ಎಲ್ಲಾ ತಾಲೂಕುಗೂ ಕೂಡ ಸಿಇಒ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಿಇಒ ಡಿಸಿಸಿ ಬ್ಯಾಂಕ್ ಸಿಇಒ ಎಲ್ಲಾ ಸೊಸೈಟಿಗಳು ನೋಟಿಸ್ ಕೊಟ್ಟವರೆ. ನೀವು ಹೆಚ್ಚುವರಿ ದುಡ್ಡು ತಿಂದಿದ್ದೀರಾ ಅಂತೇಳಿ ಕಾಪಿ ನನ್ನ ಹತ್ರ ಐತೆ, ಎಲ್ಲರಿಗೂ ಸುಡಿ. ಆಮೇಲೆ ಬ್ಯಾಂಕ್ ಮೂಲಕ ಶಾಖೆಯಿಂದ ಸ್ವಸಹಾಯ ಸಂಘಗಳಿಗೆ ಸಾಲ ನೀಡಿ ಮರುಪಾವತಿಯಾದ ಮೊತ್ತದ ಮೇಲೆ ಸರ್ಕಾರದಿಂದ ಬಡ್ಡಿಯನ್ನು ಕ್ಲೈಮ್ ಮಾಡಿರುವ ಬಗ್ಗೆ ಕಾರಣ ಕೇಳಿ ನೋಟಿಸ್. ಬೆಂಗಳೂರಿನಿಂದ ಸಾಲ ಕೊಟ್ಟಿದೀಯಲ್ಲ, ಅವರ ಮರುಪಾವತಿ ಮಾಡೋರಲ್ಲ, ತಿರುಗಿ ಯಾಕೆ ಕ್ಲೈಮ್ ಮಾಡಿದೀಯ ಅಂತ ಅತಾಡ್ತೀವಲ್ಲ. ಇದು ಸರ್ಕಾರದ ಲೆಟರ್ಗಳು ಇವೆಲ್ಲ, ಎಲ್ಲ ಸೊಸೈಟಿಗಳಿಗೆ ಕೊಟ್ಟವ್ರೆ. ಒಟ್ಟು ಸುಂದರಪಾಳ್ಯ, ಕೆಂಪಾಪುರ, ಕೆಜಿಎಫ್, ಬೇತಮಂಗಲ, ಕೆಜಿಎಫ್, ವೆಂಕಟೇಶ್ ಸಹಕಾರ ಸಂಘ ಉಪನಿರ್ದೇಶಕರು ಬ್ಯಾಂಕ್ನಲ್ಲಿ ಆಡಿಟ್ ಮಾಡ್ತಾರೆ. ಇವರೇ ಡಿಸಿಸಿ ಬ್ಯಾಂಕ್ನವರು ಆಡಿಟ್ ಬುಕ್ ಮಾಡಿ ಕಾಸು ಕೊಟ್ಟು ಆಡಿಟ್ ಮಾಡಿಸೋದು. ಬ್ಯಾಂಕ್ ಪರವಾಗಿ ಆಡಿಟ್ ಮಾಡ್ತಾನೆ ಅವನು ಆಡಿಟರ್, ಅದ್ರಾಗೂ ಸಿಕ್ಕಾಕೊಂಬಿಡ್ತಾರೆ ಇವರು. ಒಂದು ತಿಂಗಳು ಮುಂಚೆ ಪ್ಲಾನ್ ಮಾಡ್ತಾರೆ ಕಳ್ತನ ಮಾಡಕ್ಕೆ ಹೋಗಕ, ಪ್ಲಾನ್ ಸರಿಗಿರಲ್ಲ, ಸಿಕ್ಕಾಕೊಂಬಿಡ್ತಾರೆ ಕಳ್ಳರು. ಅದಕ್ಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಕೋಲಾರ ಇದರ 70-21 ಸಾಲಿನ ಶಾಸನಬದ್ಧ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಕೈ ಬಿಟ್ಟಿರುವ ನೂನ್ಯತೆಗಳನ್ನು ಸರಿಪಡಿಸಿ, ನೂನ್ಯತೆಗಳನ್ನು ಸರಿಪಡಿಸಿ ಅಂತ ಇವರು ಆಡಿಟರ್ ರಿಪೋರ್ಟ್ ಕೊಡ್ತಾರೆ ಗೌರ್ಮೆಂಟ್ಗೆ. ಗೌರ್ಮೆಂಟ್ ಅವ್ರು ಕಂಡಿಡಿತಾರೆ ಇವ್ರ ತಪ್ಪನ. ಆಡಿಟ್ ಮಾಡಿಸೋದು ವರ್ತೂರ್ ಪ್ರಕಾಶ್ ಕಡೆಯವರಲ್ಲ, ಗೋವಿಂದ್ ಕಡೆಯವರೇ ಮಾಡಿದ, ಅದರಲ್ಲೂ ಸಿಕ್ಕಾಕೊಂಬಿಡ್ತಾರೆ.